ಹೇಳಿದ್ರು ಈಗ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ, ಬಟ್ ಅವರಿಗೆ ಡಿಸಿಪಿ ಲೆವೆಲ್ ನಿಂದ ದಿನಕ್ಕೆ 50 ಕೇಸ್ ಒಂದು ಮಾಡಲೇಬೇಕು. ಜೊತೆಗೆ ಪ್ರತಿ 2 ತಾಸಿನಲ್ಲಿ ತಾನು ನಿಂತಿರೋ ಸ್ಪಾಟ್ ನಿಂದ ಎಷ್ಟು ಕೇಸ್ ಗಳನ್ನ ಮಾಡಿದಿರಿ ಅನ್ನುವಂತ ಇದನ್ನ ಅವ್ರ ಗ್ರೂಪ್ ಅಲ್ಲಿ ಹಾಕ್ಬೇಕು ಅವರಿಗೆ. ಹೀಗಾಗಿ ಪಬ್ಲಿಕ್ ವೆರಿ ಸೀರಿಯಸ್ಲಿ ನಿಮ್ಮನ್ನ ಹೇಳಿದ್ರು ಒಳ್ಳೇದಾಯ್ತು. ನಾನು ವಿಚಾರಿಸ್ತೀನಿ ಅಂಥದ್ದೇನಾದರೂ ಟಾರ್ಗೆಟ್ ಯಾರೇ ಕೊಟ್ಟಿರಲಿ, ಡಿ ಸಿ ಪಿ ಕೊಟ್ಟಿರಲಿ, ಕಮಿಷನರ್ ಕೊಟ್ಟಿರಲಿ, ಅಥವಾ ಯಾರೇ ಕೊಟ್ಟಿರಲಿ, ಆ ರೀತಿ ಯಾವುದನ್ನು ಟಾರ್ಗೆಟ್ ಸರ್ಕಾರದಿಂದ ಕೊಡೋದಿಲ್ಲ. ಒಂದು ವೇಳೆ ಆ ರೀತಿ ಟಾರ್ಗೆಟ್ ಕೊಟ್ಟಿದ್ರೆ ಅವ್ರ ಮೇಲಿನ ಕ್ರಮ ಕುಮಾರಸ್ವಾಮಿ ಕುಮಾರಸ್ವಾಮಿ ನೋಡಿ, ಯಾವ್ದ ಯಾವ ಮುಖಂಡರುಗಳನ್ನು ಕೂಡ ಅವರ ಫೋನ್ಗಳನ್ನ ನಾವು ಸರ್ಕಾರ ಅಧಿಕೃತವಾಗಿ ನಾವು ಯಾರು ಕೂಡ ಅಂದ್ರೆ ಪೊಲೀಸ್ ಇಲಾಖೆಯಿಂದ ಆಗ್ಬೇಕದು ಅಂತ ಟ್ಯಾಪಿಂಗ್ ಮಾಡಿಲ್ಲ, ಮಾಡೋದಿಲ್ಲ. ಅದಕ್ಕೆ ಸರ್ಕಾರಿ ಆದೇಶ ಆಗ್ಬೇಕಾಗ್ತದೆ. ಒಬ್ಬರನ್ನ ಫೋನ್ ಅನ್ನ ಟ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ ಹೋಮ್ ಸೆಕ್ರೆಟರಿ ಅಷ್ಟು ಪರ್ಮಿಟ್ ಅದು ಇಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರುವವರು ಅಲ್ಲ, ನಾವು ಕೊಡ್ಲಿ ಅಲ್ಲ, ಡೀಟೇಲ್ಸ್ ನಮ್ಗೆ ಕೊಡ್ಲಿ, ಕೊಡ್ಲಿ ಡೀಟೇಲ್ಸ್ ಕೊಡ್ಲಿ, ರಿಕ್ವೆಸ್ಟ್ ಕುಮಾರಸ್ವಾಮಿ ಟು ಸಬ್ಮಿಟ್ ಕೊಡ್ಲಿ. ನಾವೇನು ಕ್ರಮ ತಗೊಳ್ಳೋದಿಲ್ಲ ಅಥವಾ ತಪ್ಪಿಸ್ಕೊಂಡೋಗ್ತೀವಿ ಅಂತ ಏನಿಲ್ಲ. ಅವ್ರು ಕೊಡ್ಲಿ, ಕೊಟ್ಟ ತಕ್ಷಣ ಅದ್ರ ಕ್ರಮ ಮಾಡ್ತೀವಿ. ಯಾರು ಟ್ಯಾಪ್ ಮಾಡ್ತಾ ಇದ್ದಾರೆ ಇಲಾಖೆಯಿಂದ ಮಾಡ್ತಿದ್ದಾರೆ, ಪ್ರೈವೇಟ್ ಆಗಿ ಮಾಡ್ಕೊಂಡು ನಮ್ಗೆ ಸಂಬಂಧ ಇಲ್ಲ. ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ಲಿ ಬೇಕಾದ್ರು, ಅದ್ರ ಮೇಲೂ ಆಕ್ಷನ್ ತಗೊಳ್ಳೋಣ. ಬಟ್ ಸರ್ಕಾರದಿಂದ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅದಕ್ಕೆ ಸಪೋರ್ಟಿಂಗ್ ಇದು ಇರ್ಬೇಕಲ್ಲ, ಜಸ್ಟಿಫಿಕೇಶನ್ ಇರ್ಬೇಕಲ್ಲ. ಅಲ್ಲ, ಅವ್ರು ಹೇಳಿ, ಅವ್ರು ಮಾಡಿದ್ರೆ ನಮ್ ಕೊಡ್ಲಿ. ಪ್ರಜ್ವಲ್ ರೇವಣ್ಣ ಪ್ರಕರಣ ಅರೆಸ್ಟ್ ನೋಡಿ, ಈಗಾಗ್ಲೇ ಅವ್ರ ಬಗ್ಗೆ ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ. ಅದು ಇಂಟರ್ಪೋಲ್ಗೆ ಹೋಗಿ ಇಂಟರ್ಪೋಲ್ ಇಂದ ಇಶ್ಯೂ ಆಗೋದು. ಯಾವ ದೇಶದಲ್ಲಿ ಅವ್ರು ಇದ್ದಾರೆ ಅನ್ನೋದನ್ನ ಲೊಕೇಟ್ ಮಾಡೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾರೆ. ಅವ್ರು ಇಲ್ಲಿವರೆಗೂ ಇಂಟರ್ಪೋಲ್ನವರು ನಮ್ಗೆ ಯಾವುದನ್ನು ಹೇಳಿಲ್ಲ ಅಫಿಷಿಯಲ್ ಆಗಿ. ಸುಮ್ಮನೆ ಅವ್ರು ಅನ್ಅಫಿಷಿಯಲ್ ಆಗಿ ಅಲ್ಲಿದ್ದಂತೆ ಇಲ್ಲಿದ್ದಂತೆ ಲಂಡನ್ಗೆ ಹೋದ, ಅಮೆರಿಕಾಗೆ ಹೋದ, ಈ ಕಡೆ ಹೋದ ಅಂತ ಹೇಳ್ತಾರೆ, ಜನ ಮಾತಾಡ್ತಾರೆ ಮತ್ತು ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ. ಅಧಿಕೃತವಾಗಿ ಬ್ಲೂ ಕಾರ್ನರ್ ನೋಟಿಸ್ಗೆ ಉತ್ತರ ಇನ್ನೂ ನಮಗೆ ಬಂದಿಲ್ಲ. ಅದಕ್ಕೆ ನಾವು ಒಂದು ಸ್ಟೆಪ್, ಯಾಕಂದ್ರೆ 2-3 ನೋಟಿಸ್ ಕೊಟ್ಟಿದ್ವಿ, ಅವರು ಬರೋಕ್ಕಾಗೋದಿಲ್ಲ, ಬಂದಿಲ್ಲ. ಆದರೆ ನಮಗೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದ್ರೆ, ಅವರ ವೀಸಾ ಪಾಸ್ಪೋರ್ಟ್ ಇದೆ, ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿದ್ದಾರೆ, ವೈಟ್ ಪಾಸ್ಪೋರ್ಟ್, ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಕಾಗದ ಬರೆದಿದ್ದಾರೆ. ಅದಾದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ಪು, ನಾವು ಇಲಾಖೆ ವತಿಯಿಂದ ಅಫಿಷಿಯಲ್ ಆಗಿ ನಾವು ವಾರಂಟ್ ಕೇಳಿದ್ವಿ. ಈಗ ವಾರಂಟ್ ಕೋರ್ಟಿಂದ ಕೊಟ್ಟಿದ್ದಾರೆ. ವಾರಂಟನ್ನ ಯಾರು ಪಾಸ್ಪೋರ್ಟ್ ಇಶ್ಯೂ ಮಾಡ್ತಾರೆ, ಅಧಿಕಾರಿಗಳಿದ್ದಾರಲ್ಲ ಡೆಲ್ಲಿಯಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಅವರಿಗೆ ನಾವು ಬರೀತೀವಿ, ದೇರ್ ಇಸ್ ಎ ವಾರಂಟ್ ಏನೋ ಆನ್ ಬಿಹಾಫ್ ಆಫ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಅವ್ರನ್ನ ನೀವು ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಬರೀತೀವಿ. ದೇ ಆರ್ ಬೌಂಡ್ ಟು ಡೂ ಇಟ್ ಬಿಕಾಸ್ ದೇರ್ ಇಸ್ ಎ ವಾರಂಟ್, ಇಟ್ ಈಸ್ ಅಫಿಷಿಯಲ್. ನಾನು ರಾಜಕೀಯವಾಗಿ ಬರೆದ್ರು, ಸಿದ್ದರಾಮಯ್ಯನವ್ರ ಕಾಲದ ಬರೆದ್ರು, ಪ್ರಧಾನಮಂತ್ರಿಗಳು ಮಾಡಲಿಲ್ಲ, ಅದು ಒಂದು ಪಾರ್ಟ್ ಬಿಡಿ. ಆದರೆ ಅಫಿಷಿಯಲ್ ಆಗಿ ನಾವು ವಾರಂಟ್ ಇಶ್ಯೂ ಮಾಡಿದಾಗ ವಾರಂಟಿಗೆ ಬೆಲೆ ಕೊಡಬೇಕು ಅವರು ಅಧಿಕಾರಿಗಳು. ಸೊ ಆಗ ಅವರು ಪಾಸ್ಪೋರ್ಟನ್ನು ಅವರು ಕ್ಯಾನ್ಸಲ್ ಮಾಡಿದರೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು, ಅವರು ವಾಪಸ್ ಬರಲೇಬೇಕು. ಅಲ್ಲಿ ಯಾವ ದೇಶನೂ ಇಟ್ಕೊಳ್ಳಲ್ಲ, ವಿತೌಟ್ ಪ್ರಾಪರ್ ಪೇಪರ್ಸ್ ಅವ್ರು ಇಟ್ಕೊಳ್ಳೋದಿಲ್ಲ. ರೆಡ್ ಕಲರ್ ಇದು ಮಾಡೋದಿಲ್ಲ, ಇಲ್ಲ ಅದು ಅದು ಬರಲೇಬೇಕಲ್ಲ. ಬಂದಾಗೆಲ್ಲ ಏರ್ಪೋರ್ಟ್ಗೆ ಈಗಾಗಲೇ ಸೆನ್ಸಿಟೈಸ್ ಮಾಡಿದ್ದಾರೆ. ಯಾವುದೇ ಏರ್ಪೋರ್ಟ್ನಲ್ಲಿ, ಪೋರ್ಟ್ನಲ್ಲಿ ಒಂದು ವೇಳೆ ಅವರು ಶಿಪ್ ಮೂಲಕ ಬಂದರೆ ಅಂತ ಎಲ್ಲ ಕಡೆ ಸೆನ್ಸಿಟೈಸ್ ಮಾಡಿದ್ದಾರೆ. ಅವ್ರು ಬಂದ ತಕ್ಷಣ ಅವ್ರನ್ನ
ಸೆಕ್ಯೂರ್ ಮಾಡ್ತಾರೆ. ನಿಮ್ಮ ಸರ್ಕಾರ ದೇವೇಗೌಡರ ಕುಟುಂಬವನ್ನು ಮುಗಿಸಲ್ಪಟ್ಟಿದೆ ನೋಡಿ, ಇವೆಲ್ಲ ಸುಮ್ಮನೆ ಹೇಳಿಕೆಗಳಾಯ್ತು. ಯಾರು ಹೇಳಿದ್ ನೀವು ಹೇಳಿದ್ರ ನೀವು ಹೇಳಿದ್ರ ಕುಮಾರಸ್ವಾಮಿ ಹಂಗಂತ ಹೇಳಲಿಲ್ಲ. ನೀವು ಹೇಳ್ದಂಗೆ ಅನ್ಕೊಂಡೆ.